Hi friends, welcome back to our channel. Hey there friends, manellere surakshitavagiri. Stay home, stay safe. Friends, nani the nim jothe puriyalli tumba tasty agiro irulli hagu kadle itina curry heg madodu anta nodrona. Idikke irulli jaasti bekagutte. Irulli mattu kadle itin curry heg madodu idu bekagira padarthagalu yenu anta nanu nim jothe hanchkolodakke bandidini. ನಾನ್ ತೋರಿಸ್ತೇನೆ ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಮೊದಲು ನಾವು ರೆಸಿಪಿ ನೋಡೋಣ ಪೂರಿ ಕರ್ರಿಗೋಸ್ಕರ ನಾನಿಲ್ಲಿ ಈರುಳ್ಳಿ ಹಸಿಮೆಣಸಿನಕಾಯಿ ಒಂದು ಸಣ್ಣ ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಡಾಯಿ ಇಟ್ಟಿದ್ದೀನಿ ಸ್ಟೋವ್ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸ್ವಲ್ಪ ಕರಿಬೇವು ಹಾಕ್ಕೊಳ್ಬೇಕು ನಂತರ ಈರುಳ್ಳಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಹಸಿಮೆಣಸಿನಕಾಯಿ ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಂದ್ಸರಿ ಚೆನ್ನಾಗಿ ಕಲಸ್ಕೊಳ್ಳಿ ಚೆನ್ನಾಗಿ ಬೇಯಿಸ್ಕೋಬೇಕು ಆಲೂಗಡ್ಡೆ ಮತ್ತು ಈರುಳ್ಳಿ ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೊಳ್ಬೇಕು ಯಾಕಂದರೆ ಈಗಲೇ ನಾವು ನೀರು ಹಾಕೋದು ಅವಶ್ಯಕತೆ ಇಲ್ಲ ಈ ಕರ್ರಿಗೆ ಖಾರನೂ ಹಾಕೋದಿಲ್ಲ ಅದಕ್ಕೆ ಹಸಿಮೆಣಸಿನಕಾಯಿನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ನಾನು ವಿಡಿಯೋಗೋಸ್ಕರ ಸ್ವಲ್ಪ ಕರ್ರಿ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈಗ ಸ್ವಲ್ಪ ಅರಿಶಿನ ಹಾಕಿದ್ದೀನಿ ಉಪ್ಪು ನಾವು ಮೊದಲೇ ಹಾಕಿದ್ದೀವಲ್ಲ ಅದಕ್ಕೆ ನಾನು ಇನ್ನೂ ಉಪ್ಪು ಹಾಕ್ತಾ ಇಲ್ಲ ಒಂದ್ಸರಿ ಚೆನ್ನಾಗಿ ಕಲಸ್ಕೊಂಡು ಬೇಯಿಸ್ಕೊಳ್ಬೇಕು ಈಗ ಆಲೂಗಡ್ಡೆ ಮತ್ತು ಈರುಳ್ಳಿ ಚೆನ್ನಾಗಿ ಬೆಂದಿದೆ ಅಂದಮೇಲೆ ನಾನು ಸ್ವಲ್ಪ ನೀರನ್ನು ಹಾಕಿದ್ದೀನಿ ಈಗ ಕರ್ರಿ ಚೆನ್ನಾಗಿ ಕುಕ್ ಆಗೋವರೆಗೂ ನಾವು ಸಣ್ಣ ಉರಿಯಲ್ಲಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು ನಂತರ ನಾವು ಕಡಲೆ ಹಿಟ್ಟಿನ ನೀರನ್ನು ಸೇರಿಸ್ಕೋಬೇಕಾಗುತ್ತೆ ನೋಡಿ ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನಾನು ಮಾಡ್ತಾ ಇರೋ ಕರ್ರಿಗೆ ಇಷ್ಟು ಕಡಲೆ ಹಿಟ್ಟು ಸರಿ ಹೋಗುತ್ತೆ ಈ ಕಡಲೆ ಹಿಟ್ಟಿಗೆ ನೀರು ಹಾಕಿ ಚೆನ್ನಾಗಿ ಕಲಸಿಟ್ಕೋಬೇಕು ಈಗ ಈ ಕರ್ರಿ ಎಲ್ಲ ಚೆನ್ನಾಗಿ ಬೆಂದಿದೆ ಅಂದಮೇಲೆ ನಾವು ಕಲಸಿಟ್ಕೊಂಡಿರೋ ಕಡಲೆ ಹಿಟ್ಟಿನ ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೋಬೇಕು ಆಲೂಗಡ್ಡೆನೂ ಚೆನ್ನಾಗಿ ಬೆಂದಿದೆ ಅಂದಮೇಲೆ ನಾವು ಈ ಕಡಲೆ ಹಿಟ್ಟಿನ ಮಿಶ್ರಣವನ್ನು ಸೇರಿಸ್ಕೋಬೇಕು ನೋಡಿ ಚೆನ್ನಾಗಿ ಕುಕ್ಕಾಗಿದೆ ಈಗ ಕಡಲೆ ಹಿಟ್ಟಿನ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಕಲಸ್ಕೊಂಡು ಒಂದೆರಡು ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ಬೇಕು ಸ್ವಲ್ಪ ಉಪ್ಪು ಎಲ್ಲ ನೋಡಿಕೊಳ್ಳಿ ಸರಿ ಹೋಗಿಲ್ಲ ಅಂದರೆ ಈಗ ಸ್ವಲ್ಪ ಉಪ್ಪು ಸೇರಿಸ್ಕೋಬೋದು ಒಂದೆರಡೇ ನಿಮಿಷ ಲೋ ಫ್ಲೇಮಲ್ಲಿ ನಾವು ಈ ಕರ್ರಿನ ಕುಕ್ ಮಾಡ್ಕೋಬೇಕು ನೋಡಿ ಈ ಥರ ರೆಡಿಯಾಗಿದೆ ಅಲ್ವಾ ನಮ್ಮ ಈರುಳ್ಳಿ ಕಡಲೆ ಹಿಟ್ಟಿನ ಕರ್ರಿ ಇದು ಪೂರಿಗೆ ತುಂಬ ಚೆನ್ನಾಗಿರುತ್ತೆ ಈಗ ಸ್ಟವ್ ಆಫ್ ಮಾಡಿ ನಾವು ಸರ್ವಿಂಗ್ ಬೌಲ್ಗೆ ತೆಗೆದುಕೊಳ್ಬೋದು ನಾನು ಪೂರಿ ಮಾಡ್ತಾಯಿದ್ದೀನಿ ಈ ಕರ್ರಿಗೆ ಪೂರಿಗೆ ಈ ಕರ್ರಿ ತುಂಬ ಟೇಸ್ಟಿಯಾಗಿರುತ್ತೆ ಬೇಗನೆ ಮಾಡ್ಕೋಬೋದು ಕರ್ರಿನ ರುಚಿಯಾಗಿಯೂ ಇರುತ್ತೆ
ಪೂರಿನೂ ಸಹ ಈ ರೀತಿ ಚೆನ್ನಾಗಿ ಉಬ್ಬಿಕೊಂಡು ಬಹಳ ಹೊತ್ತು ಅದೇ ಥರ ಉಬ್ಬಿರೋ ಪೂರಿ ಹಾಗೆ ಇರಬೇಕು ಅಂದರೆ ಹೇಗೆ, ಯಾವ ಟಿಪ್ ಯೂಸ್ ಮಾಡಬೇಕು ಅಂತಲೂ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ನೋಡಿ ಪೂರಿನೂ ರೆಡಿಯಾಗಿದೆ, ಸರ್ವ್ ಮಾಡ್ಕೋಬೋದು. ಈಗ ನಾವು ಮಾಡ್ಕೊಂಡಿರೋ ಕರ್ರಿ, ಈರುಳ್ಳಿ ಮತ್ತು ಕಡಲೆ ಹಿಟ್ಟಿನ ಕರ್ರಿ ವಿತ್ ಪೂರಿ. ಓಕೆ ಫ್ರೆಂಡ್ಸ್, ರೆಡಿಯಾಗಿದೆ. ಹೇಗಿದೆ ಅಂತ ಕಾಮೆಂಟಲ್ಲಿ ಹೇಳಿ. ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಏನಾದರೂ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.